ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವತ್ತು ಮೇ 8 ಭಾನುವಾರ. ರಾಜಸ್ಥಾನದ ಹನುಮಾನ್ಘರ್ ಜಿಲ್ಲೆ ಸಮೀಪದ ಬಹ್ಲಾಲ್ ನಗರ್ ಬಳಿ ಸಾವಿರಾರು ಜನ ಸೇರಿದ್ರು. ಅಲ್ಲಿ ಭಾರತೀಯ ವಾಯುಪಡೆಯ ವಿಮಾನವೊಂದು ಜನವಸತಿ ಪ್ರದೇಶದ ಮೇಲೆ ಬಿದ್ದು ಹೊತ್ತಿ ಉರಿತಾ ಇತ್ತು. ಆ ಅಪಘಾತದಲ್ಲಿ 3 ನಾಗರಿಕರು ಬಲಿಯಾಗಿದ್ರು. ಅದೃಷ್ಟವಶಾತ್ ವಿಮಾನದಲ್ಲಿದ್ದ ಪೈಲಟ್ ಎಜೆಕ್ಟ್ ಆಗಿದ್ದ. ಹೀಗಾಗಿ ಆತ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಜೀವಾಪಾಯದಿಂದ ಪಾರಾಗಿದ್ದ. ಆದರೆ ದುರದೃಷ್ಟವಶಾತ್ ಅಲ್ಲಿ 3 ಅಮಾಯಕ ಜೀವಗಳು ಬಲಿಯಾದವು. ಇದಕ್ಕೆ ಕಾರಣ ಭಾರತೀಯ ವಾಯುಪಡೆಯಲ್ಲಿನ ಹಾರುವ ಶವಪೆಟ್ಟಿಗೆಗಳು ಅಂತಲೇ ಕುಖ್ಯಾತಿಯನ್ನು ಪಡ್ಕೊಂಡಿರುವ, ನೂರಾರು ಪೈಲಟ್ಟುಗಳ ಸಾವಿಗೆ ಕಾರಣವಾಗಿರುವ, ಹಾಗೆಯೇ ಶತ್ರುಗಳ ಎದೆ ನಡುಗಿಸಿರುವ ಮಿಗ್-21 ಏರ್ಕ್ರಾಫ್ಟ್. ಗೆಳೆಯರೆ, ಈ ಮಿಗ್-21 ಅಂದ ಕೂಡಲೇ ಅದು ಹಾರ್ತಾ ಹಾರ್ತಾ ಎಲ್ಲಂದರಲ್ಲಿ ಬಿದ್ದು ಹೋಗುತ್ತೆ. ಪೈಲಟ್ಗಳನ್ನು ಸಾವಿನ ಕೂಪಕ್ಕೆ ತಳ್ಳುತ್ತೆ. ಭಾರತೀಯ ವಾಯುಪಡೆಗೆ ಇದೊಂದು ಕಳಂಕದ ಹಾಗಿದೆ ಅನ್ನೋ ಅಭಿಪ್ರಾಯ ಸಾಕಷ್ಟು ಜನರಲ್ಲಿದೆ. ಯಾಕೆಂದರೆ ಇತ್ತೀಚೆಗೆ ಮಿಗ್-21 ಬಗ್ಗೆ ನಾವು ಕೇಳ್ತಾ ಇರೋ ಎಲ್ಲ ಸುದ್ದಿಗಳು ಕೂಡ ನೆಗೆಟಿವ್ ಆಗೇ ಇರುತ್ತವೆ ಮತ್ತು ಅವು ಆಗಾಗ ಅಪಘಾತಗಳಿಗೆ ಈಡಾಗ್ತಲೇ ಇರುತ್ತವೆ. ಮೊನ್ನೆ ರಾಜಸ್ಥಾನದಲ್ಲಿ ನಡೆದ ಅಪಘಾತ ಕೂಡ ಈ ವಿಮಾನಗಳಿಗೆ ಕೊಲೆಗಾರನ ಪಟ್ಟವನ್ನು ಕಟ್ತಾ ಇದೆ. ಆಗಸದಲ್ಲಿ ಹಾರಿ ಬರ್ತಾ ಇದ್ದ ಮಿಗ್-21 ಇದ್ದಕ್ಕಿದ್ದ ಹಾಗೆ ಜನವಸತಿಯ ಮೇಲೆ ಬಿತ್ತು. ಆ ವೇಳೆ 3 ಜನ ನಾಗರಿಕರು ಸಾವನ್ನಪ್ಪಿದ್ರು. ಹೀಗೆ ವಿಮಾನ ಬಿದ್ದ ಜಾಗವನ್ನು ನೋಡೋದಕ್ಕಾಗಿ ಅಲ್ಲಿ ಸಹಸ್ರಾರು ಜನ ಸೇರಿದ್ರು. ಅವರನ್ನ ನಿಯಂತ್ರಿಸುವುದಕ್ಕಲ್ಲಿ ಪೊಲೀಸರು ಹರಸಾಹಸ ಪಡಬೇಕಾಯಿತು. ದಶಕಗಳಿಂದ ಕೂಡ ಹೀಗೆ ಮಿಗ್-21 ಅಪಘಾತ ಕೀಡಾಗ್ತಲೇ ಇದೆ. ಹೀಗಾಗಿ ಇದನ್ನ ವಾಯುಪಡೆಯ ಹಾರುವ ಶವಪೆಟ್ಟಿಗೆ ಅಂತ ಸಾಕಷ್ಟು ಜನ ಕರೀತಾರೆ. ಹೀಗೆ ಮಿಗ್-21 ಅನ್ನು ಹಾರುವ ಶವಪೆಟ್ಟಿಗೆ ಇಲ್ಲಿವರೆಗೆ 100 ಜನರನ್ನ ಬಲಿ ತಗೊಂಡಿದೆ. ಅದರಲ್ಲಿ 200 ಹೆಚ್ಚು ಪೈಲಟ್ಗಳು ಸಾವಿಗೀಡಾಗಿದ್ದಾರೆ. 60 ಹೆಚ್ಚು ಶ್ರೀಸಾಮಾನ್ಯರನ್ನ ಈ ವಿಮಾನಗಳು ಬಲಿ ಪಡೆದಿವೆ. ಕಳೆದ 6 ದಶಕಗಳಲ್ಲಿ ಸುಮಾರು 400 ಹೆಚ್ಚು ಮಿಗ್ ವಿಮಾನಗಳು ಪತನಗೊಂಡಿವೆ. ಈ ವಿಮಾನದ ಪೈಲಟ್ಗಳು ಯುದ್ಧದ ಸಮಯದಲ್ಲಿ ವೀರಮರಣವನ್ನಪ್ಪಿದ್ದಕ್ಕಿಂತ ಹೆಚ್ಚಾಗಿ ಅಪಘಾತಗಳಲ್ಲೇ ಸಾವಿಗೀಡಾಗಿದ್ದಾರೆ ಅನ್ನೋದು ನಿಜಕ್ಕೂ ದುರಂತಾನೆ. ಹೀಗಾಗಿನೇ ಈ ವಿಮಾನಗಳ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಅಸಹನೆ ಕೂಡ ಇದೆ. ಇಷ್ಟಾದರೂ ಭಾರತೀಯ ವಾಯುಪಡೆ ಮಿಗ್-21 ಯುದ್ಧ ವಿಮಾನಗಳನ್ನು ಸೇವೆಯಿಂದ ನಿರ್ಗಮಿಸೋದಕ್ಕಿನ್ನೂ ಬಿಡ್ತಾ ಇಲ್ಲ. ಅದಕ್ಕೆ ಕಾರಣಗಳ ಪೈಕಿ ಒಂದು ಇವುಗಳ ಶಕ್ತಿ ಅನ್ನೋದಾದರೆ, ಮತ್ತೊಂದು ಭಾರತೀಯ ವಾಯುಪಡೆಯಲ್ಲಿರುವ ಯುದ್ಧ ವಿಮಾನಗಳ ಕೊರತೆ. ಗೆಳೆಯರೆ, ಈ ಎರಡೂ ಕಾರಣಗಳ ಬಗ್ಗೆ ನಿಮಗೊಂದು ಅನುಮಾನ ಇದ್ದಿರಬಹುದು. ಇವತ್ತು ಸುಖಾಯ್ ಸೂತ್ರಟಿ, ಮಿಗ್-27, ತೇಜಸ್, ರಫೇಲ್ನಂಥ ಯುದ್ಧ ವಿಮಾನಗಳನ್ನು ಹೊಂದಿರುವ ಭಾರತೀಯ ವಾಯುಪಡೆಗೆ ಯುದ್ಧ ವಿಮಾನಗಳ ಕೊರತೆ ಇದೆ ಅಂದರೆ ಸಾಕಷ್ಟು ಜನ ನಂಬುದೇನೂ ಇರಬಹುದು. ಆದರೆ ಇದು ಕಟು ಸತ್ಯ. ಸದ್ಯಕ್ಕೆ ಭಾರತೀಯ ವಾಯುಪಡೆಯಲ್ಲಿ ಈ ಮಿಗ್-21ನ 3 ಸ್ಕ್ವಾಡ್ರನ್ಗಳಿವೆ. ಪ್ರತಿ ಸ್ಕ್ವಾಡ್ರನ್ನಲ್ಲಿ 16-18 ಯುದ್ಧ ವಿಮಾನಗಳು, 2 ಟ್ರೈನಿಂಗ್ ಫ್ಲೈಟ್ಗಳು ಇರುತ್ತವೆ. ಅಂದರೆ ಭಾರತದ ಬಳಿ ಸದ್ಯಕ್ಕೆ 60 ಮಿಗ್-21 ಯುದ್ಧ ವಿಮಾನಗಳಿವೆ. 2025 ಹೊತ್ತಿಗೆ ಈ 3 ಸ್ಕ್ವಾಡ್ರನ್ಗಳನ್ನು ಸಂಪೂರ್ಣವಾಗಿ ನಿವೃತ್ತಿಗೊಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಗ ಈ ಮಿಗ್-21 ಸ್ಥಾನವನ್ನು ನಮ್ಮ HAL ತೇಜಸ್ ತುಂಬುತ್ತೆ. ಎಷ್ಟು ಬೇಗ ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನು ಸೇರುತ್ತವೋ ಅಷ್ಟು ಬೇಗ ಈ ಮಿಗ್-21 ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಡಲಾಗುತ್ತೆ. ಸದ್ಯಕ್ಕೆ ಭಾರತೀಯ ವಾಯುಪಡೆಯಲ್ಲಿ ಯುದ್ಧ ವಿಮಾನಗಳ ಕೊರತೆ ಇರೋದ್ರಿಂದ ಈ ಮಿಗ್-21ಗಳನ್ನು ಇನ್ನೂ ನಿವೃತ್ತಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಬದಲಾಗಿ ಇವನ್ನೇ ಅಪ್ಗ್ರೇಡ್ ಮಾಡಿಕೊಂಡು ಭಾರತೀಯ ವಾಯುಪಡೆಯ ಯೋಧರು ಬಳಸ್ತಾ ಇದ್ದಾರೆ. 2006 ಈ ಮಿಗ್-21 ಯುದ್ಧ ವಿಮಾನಗಳನ್ನು ಬೈಸನ್ ಹೆಸರಲ್ಲಿ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಇದೇ ಮಿಗ್-21 ಬೈಸನ್ 2019 ಬಾಲಾಕೋಟ್ ಏರ್ ಸ್ಟ್ರೈಕ್ನ ನಂತರ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದು ಹಾಕಿ ಇಡೀ ಜಗತ್ತು ನಿಬ್ಬೆರಗಾಗೋ ಹಾಗೆ ಮಾಡಿತ್ತು. ಯಾಕೆಂದರೆ ಅಮೆರಿಕದ F-16 ಅನ್ನೋ ಯುದ್ಧ ವಿಮಾನ ಅತ್ಯಂತ ಆಧುನಿಕ ಅನ್ನಿಸ್ಕೊಳ್ಳುತ್ತೆ. F-16ಗೆ ಇವತ್ತಿಗೂ ಕೂಡ ವಿಶ್ವದಾದ್ಯಂತ ಸಾಕಷ್ಟು ಬೇಡಿಕೆ ಕೂಡ ಇದೆ. ಇಂಥ ಯುದ್ಧ ವಿಮಾನವನ್ನು ಮಿಗ್-21 ಬೈಸನ್ ಹೊಡೆದು ಹಾಕ್ತು ಅನ್ನೋದನ್ನು ಅಮೆರಿಕಾಗೆ ಕೂಡ ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಅತಿಯಾದ ನಂಬಿಕೆಯ ಪರಿಣಾಮ ಏನು ಗೊತ್ತಾ? ಪಾಕಿಸ್ತಾನದ F-16 ಯುದ್ಧ ವಿಮಾನವೊಂದು ಪತನವಾಯಿತು ಅನ್ನೋದನ್ನು ಪಾಕಿಸ್ತಾನ ಶಾಶ್ವತವಾಗಿ ಮುಚ್ಚಿಡಬೇಕಾಯಿತು. ಭಾರತದ ಮಿಗ್-21 ಜೊತೆ ಡಾಗ್ ಫೈಟ್ ಮಾಡ್ತಾ ಬೈಸನ್ ಮೇಲೊಂದು ಮಿಸೈಲ್ ಅನ್ನು ಹಾರಿಸಿ ಆ ನಂತರ ಪತನಗೊಂಡ F-16 ಯುದ್ಧ ವಿಮಾನದ ಪೈಲಟ್ಗೆ ಹುತಾತ್ಮನ ಪಟ್ಟ ಕೂಡ ಸಿಗದ ಹಾಗಾಯಿತು. ಹೀಗೆ ಆ F-16 ಅನ್ನು ಕೆಡವಿದ ನಂತರನೇ ಭಾರತದ ಮಿಗ್-21 ಬೈಸನ್ ಆಕ್ರಮಿತ ಕಾಶ್ಮೀರದ ನೆಲದಲ್ಲಿ ಪತನ ಆಯಿತು. ಅಭಿನಂದನ್ ವರ್ಧಮಾನ್ ಪಾಕಿಗಳ ಕೈಗೆ ಸಿಕ್ಕಿಬಿದ್ರು. ಆ ನಂತರ ಕೆಲವೇ ಗಂಟೆಗಳಲ್ಲಿ ಅವರನ್ನು ಭಾರತ ವಾಪಸ್ ಕರೆಸ್ಕೊಳ್ಳೋದ್ರಲ್ಲಿ ಕೂಡ ಯಶಸ್ವಿ ಆಯಿತು. ಆಗಲೇ ನಿಜಕ್ಕೂ ಈ ಬೈಸನ್ನ ಶಕ್ತಿ ಏನು ಅನ್ನೋದು ಜಗತ್ತಿನ ಮುಂದೆ ಅನಾವರಣಗೊಂಡಿತ್ತು. ಹೀಗಾಗಿನೇ ಭಾರತೀಯ ವಾಯುಪಡೆ ಸಂಪೂರ್ಣವಾಗಿ ತೇಜಸ್ ಸ್ಕ್ವಾಡ್ರನ್ ಬರೋವರೆಗೆ ಕೂಡ ಈ ಮಿಗ್-21 ಅನ್ನು ಬಳಸೋದಕ್ಕೆ ನಿರ್ಧಾರ ಮಾಡಿದೆ. ಇದಲ್ಲದೆ ಮಿಗ್-21 1971 ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರವನ್ನು
ಎಸ್ ಇತ್ತು. ಆ ಯುದ್ಧದಲ್ಲಿ ಭಾರತದ ಕೈ ಮೇಲಾಗೋ ಹಾಗೆ ಮಾಡಿದ್ದು ಇದೇ ಮಿಗ್-21. ಅವತ್ತಿಗೆ ಪಾಕಿಸ್ತಾನದ ಬಳಿ ಇದ್ದ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೂ ಕೂಡ ಈ ಮಿಗ್-21 ನ ಭಯ ಶುರುವಾಗಿತ್ತು. ಆಮೇಲೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೂಡ ಈ ಮಿಗ್-21ಗಳು ಬಳಕೆಯಾದವು. ಹೀಗೆ ಮಿಗ್ ಅನ್ನೋದು ಇವತ್ತು ಹೇಗೆ ಫ್ಲೈಯಿಂಗ್ ಕಾಫಿನ್ ಅಂತ ಕರೀತಾರೋ ಅದೇ ತರ ಅವು ಭಾರತೀಯ ವಾಯುಪಡೆಗೆ ಶಕ್ತಿ ಕೂಡ ಆಗಿತ್ತು. ಇನ್ನು ಈ ಮಿಗ್ಗಳ ಹುಟ್ಟಿಗೆ ಕಾರಣ ಆಗಿದ್ದು ಶೀತಲ ಸಮರ. ಅವತ್ತಿಗೆ ರಷ್ಯಾ ಮತ್ತು ಅಮೆರಿಕ ನಡುವೆ ವೆಪನ್ ರೇಸ್ ಶುರುವಾಗಿತ್ತಲ್ಲ, ಹೀಗಾಗಿ ಅಮೆರಿಕ ಸೋವಿಯತ್ನ ಪ್ರತಿಯೊಂದು ಶಸ್ತ್ರಕ್ಕೂ ಕೂಡ ಮತ್ತೊಂದು ಪ್ರತಿ ಅಸ್ತ್ರವನ್ನ ಸಿದ್ಧಪಡಿಸೋದಕ್ಕೆ ಶುರು ಮಾಡಿತು. ಹೀಗಿರುವಾಗಲೇ 1950ರ ಸುಮಾರಿಗೆ ರಷ್ಯಾ ಮಿಗ್-21 ಯುದ್ಧಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡುತ್ತೆ. ಅವತ್ತಿಗೆ ಅದರ ಶಕ್ತಿಯನ್ನು ನೋಡಿದ ಜಗತ್ತು ಇವುಗಳನ್ನ ಮೊಟ್ಟ ಮೊದಲ ಸೂಪರ್ಸಾನಿಕ್ ಫೈಟರ್ ಜೆಟ್ಸ್ ಅಂತಾನೆ ಗುರುತಿಸಿತು. ಹೀಗಾಗಿನೇ ಮಿಗ್ ಯುದ್ಧ ವಿಮಾನಗಳು ಅವತ್ತಿನ ಸೋವಿಯತ್ ಯೂನಿಯನ್ ನ ಪರವಾಗಿದ್ದ ಎಲ್ಲ ದೇಶಗಳಲ್ಲಿ ಬಹುಬೇಗ ಪ್ರಖ್ಯಾತಿಯನ್ನು ಪಡ್ಕೊಂಡವು. ಅವತ್ತಿಗೆ ಅಮೆರಿಕದ F-104 ಸ್ಟಾರ್ ಫೈಟರ್ ಗಳಿಗೆ ಕೂಡ ಮಿಗ್ ಜೊತೆ ಡಾಗ್ ಫೈಟ್ ನಡೆಸಿದ್ರೆ ಸೋಲಾಗುತ್ತೆ ಅನ್ನೋಷ್ಟು ಮಿಗ್ ತನ್ನ ಪ್ರಖ್ಯಾತಿಯನ್ನು ಹೆಚ್ಚು ಮಾಡಿಕೊಂಡಿತ್ತು. ಹೀಗಾಗಿ ಮಿಗ್ ಯುದ್ಧ ವಿಮಾನ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಬಳಕೆಗೆ ಬಂತು. 1956ರಿಂದ ಇಲ್ಲಿವರೆಗೆ 11,000ಕ್ಕೂ ಹೆಚ್ಚು ಮಿಗ್ ಯುದ್ಧ ವಿಮಾನಗಳು ಸಿದ್ಧ ಆದವು ಅಂದ್ರೆ ಅದರ ತಾಕತ್ತಿನ ಎಷ್ಟಿರಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿ ನೋಡಿ. ಇನ್ನು ಭಾರತ ಇಂಥ 1,200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಖರೀದಿ ಮಾಡ್ತು. ಅಲ್ಲದೆ ಭಾರತದಲ್ಲೇ 657 ವಿಮಾನಗಳು ತಯಾರಾದವು ಅನ್ನೋದು ಮತ್ತೊಂದು ವಿಶೇಷ. ಇನ್ನುಳಿದ ಹಾಗೆ ರಷ್ಯಾದಲ್ಲಿ 10,645 ಮಿಗ್ಗಳು ಹಾಗೂ ಜಕೋಸ್ಲೋವಾಕಿಯಾದಲ್ಲಿ 194 ವಿಮಾನಗಳು ತಯಾರಾದವು. ಈಗ ಮಿಗ್-21 ನ ಪ್ರೊಡಕ್ಷನ್ ನಡೀತಾ ಇಲ್ಲ, ಆದರೂ ಕೂಡ ಈಗಾಗಲೇ ಸೇನೆಯಲ್ಲಿರೋ ಈ ಯುದ್ಧ ವಿಮಾನಗಳನ್ನ ಇವತ್ತಿಗೂ ಭಾರತ ಸೇರಿದ ಹಾಗೆ ಆಂಗೋಲಾ, ಕ್ರೊವೇಷಿಯಾ, ಕ್ಯೂಬಾ, ಈಜಿಪ್ಟ್, ಲಿಬಿಯಾ, ಮಾಲಿ, ಮೊಜಾಂಬಿಕ್, ಉತ್ತರ ಕೊರಿಯಾ, ರೊಮೇನಿಯಾ, ಸರ್ಬಿಯಾ, ಸುಡಾನ್, ಸಿರಿಯಾ, ಉಗಾಂಡಾ, ಯಮನ್, ಜಾಂಬಿಯಾಗಳು ಬಳಕೆ ಮಾಡ್ತಾ ಇವೆ. ಇನ್ನು ಚೈನಾ ಇದೇ ಮಿಗ್ಗನ್ನು ಕಾಪಿ ಮಾಡಿ ಚೆಂಗ್ಡು J-17 ಅನ್ನೋ ಹೆಸರಲ್ಲಿ ತನ್ನದೇ ಆದ ಯುದ್ಧ ವಿಮಾನವನ್ನು ಕೂಡ ತಯಾರು ಮಾಡಿಕೊಂಡಿದೆ. ಇನ್ನು ನಮ್ಮ ಭಾರತ ಮಿಗ್ ಫೈಟರ್ ಜೆಟ್ಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ಯಾವಾಗ ಅನ್ನೋದನ್ನು ನಾವು ನೋಡೋದಾದ್ರೆ ನಾವು 1961ರ ಕಾಲಘಟ್ಟಕ್ಕೆ ಹೋಗಬೇಕಾಗುತ್ತೆ. ಅವತ್ತಿಗೆ ಮಿಗ್ ಸಾಮರ್ಥ್ಯವನ್ನು ಗಮನಿಸಿದ್ದ ಭಾರತದ ಸರ್ಕಾರ ತನ್ನ ಜೊತೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದ್ದ ಸೋವಿಯತ್ನಿಂದ ಅತಿ ಹೆಚ್ಚು ಯುದ್ಧ ವಿಮಾನಗಳನ್ನು ತರಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿತು. ಅಲ್ಲಿ ವ್ಯಾಪಾರ ಕುದುರ್ತು. ಅಷ್ಟೇ ಅಲ್ಲದೆ ರಷ್ಯಾ ಭಾರತದ ಜೊತೆ ತನ್ನ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಕೂಡ ಮುಂದಾಯಿತು. ಪರಿಣಾಮ 1964ರಲ್ಲಿ ಭಾರತಕ್ಕೆ ಮಿಗ್ಗಳ ಆಗಮನ ಆಯಿತು. ಆದರೂ ತರಬೇತಿಯ ಕೊರತೆ ಹಾಗೂ ಹೆಚ್ಚು ಪೈಲಟ್ಗಳಿಲ್ಲದೇ ಇದ್ದ ಕಾರಣ 1965ರ ಯುದ್ಧದಲ್ಲಿ ಮಿಗ್ಗಳನ್ನು ಹೆಚ್ಚಾಗಿ ಬಳಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆನಂತರ 1971ರ ಯುದ್ಧದಲ್ಲಿ ಮಿಗ್-21ಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿದವು. ಇನ್ನು ಅವತ್ತಿಗೆ ಭಾರತಕ್ಕೆ ರಷ್ಯಾನ ಬಿಟ್ಟರೆ ಆಯುಧಗಳನ್ನು ಕೊಡೋದಕ್ಕೆ ಮತ್ತಿನ್ಯಾರೂ ಇರಲೂ ಇಲ್ಲ. ಹೀಗಾಗಿ ಭಾರತ ರಷ್ಯಾದ ಯುದ್ಧ ವಿಮಾನಗಳ ಕಡೆಗೆ, ಆಯುಧಗಳ ಕಡೆಗೆ ಹೆಚ್ಚು ವಾಲೋದಕ್ಕೆ ಶುರು ಮಾಡಿತು. ಸದ್ಯಕ್ಕೆ ಭಾರತದಲ್ಲಿರುವ ಮಿಗ್-29, Su-30, MKI ಯುದ್ಧ ವಿಮಾನಗಳನ್ನು ಕೂಡ ರಷ್ಯಾದಿಂದಲೇ ತರಿಸಿಕೊಂಡಿತ್ತು. ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಗಟ್ಟಿಗೊಳಿಸಿದ್ದು ಮಾತ್ರ ಈ ಮಿಗ್-21 ಅಂತ ಹೇಳಿದರೆ ಖಂಡಿತ ತಪ್ಪಾಗುವುದಿಲ್ಲ. ಸದ್ಯಕ್ಕೆ ಈ ಮಿಗ್-21ಗಳನ್ನು 3.5 ಜನರೇಷನ್ ಫೈಟರ್ ಜೆಟ್ಗಳನ್ನಾಗಿ ಬದಲಾಯಿಸಲಾಗಿದೆ. ಈ ಮಲ್ಟಿರೋಲ್ ಫೈಟರ್ ಜೆಟ್ಗಳು ಸಿಂಗಲ್ ಇಂಜಿನ್ ಅನ್ನು ಹೊಂದಿದ್ರೂ ಕೂಡ ಅತಿ ವೇಗದಿಂದ ಮುನ್ನುಗ್ಗುವ ಹಾಗೂ ಅತಿ ಎತ್ತರಕ್ಕೆ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಮಿಗ್-21 ಲೈಟ್ ವೆಯ್ಟ್ ಜೆಟ್ಗಳಾದರೂ ಕೂಡ ಏರ್ ಟು ಏರ್ ಮತ್ತು ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಸಿಡಿಸಬಲ್ಲ ತಾಕತ್ತು ಈ ಮಿಗ್ಗಳಿಗಿದೆ. ಮಿಗ್-21 ಯುದ್ಧ ವಿಮಾನವನ್ನು ಆಧುನೀಕರಿಸಲಾಗಿದ್ದು ಅವುಗಳಲ್ಲಿ ಹೊಸ ರಡಾರ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಹೆಚ್ಚು ಬಾಂಬ್ ಹಾಗೂ ಮಿಸೈಲ್ಗಳನ್ನು ಹೊತ್ತೊಯ್ಯೋದಕ್ಕೆ ಸಾಧ್ಯವಾಗುವ ಹಾಗೆ ಅದರಲ್ಲಿ ಒಂದಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಹೀಗಾಗಿ ಮಿಗ್-21ಗಳು ಭಾರತದ ಪಾಲಿಗೆ ಭರವಸೆಯ ಫೈಟರ್ ಜೆಟ್ಗಳು ಅಂತಲೇ ಅನ್ನಿಸ್ಕೊಳ್ತಾ ಇವೆ. ಇಷ್ಟಾದರೂ ಕೂಡ ಮಿಗ್-21ಗಳಿಂದ ಆಗ್ತಾ ಇರುವ ಅಪಘಾತಗಳನ್ನು ಗಮನಿಸಿರುವ ಭಾರತದ ಸರ್ಕಾರ ಈ ಯುದ್ಧ ವಿಮಾನಗಳನ್ನು ಆದಷ್ಟು ಬೇಗ ಶೆಡ್ಡಿಗೆ ಸೇರಿಸುವ ಕೆಲಸವನ್ನು ಮಾಡಬೇಕಿದೆ. ಈಗಾಗಲೇ ತೇಜಸ್ನ ಸ್ಕ್ವಾಡ್ರನ್ಗಳು ಭಾರತೀಯ ವಾಯುಪಡೆಯನ್ನು ಸೇರಿವೆ. ಇನ್ನುಳಿದ ಯುದ್ಧ ವಿಮಾನಗಳು ಕೂಡ ಆದಷ್ಟು ಬೇಗ ವಾಯುಪಡೆಯನ್ನು ಸೇರಿಕೊಂಡ್ರೆ ಆನಂತರ ಈ ಮಿಗ್ಗಳಿಗೆ ವಿಶ್ರಾಂತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿವರೆಗೆ ಈ ಬೈಸನ್ಗಳಿಗೆ ಕೆಲಸ ಇದ್ದೇ ಇರುತ್ತೆ ಅನ್ನೋದು ವಾಯುಪಡೆಯ ಅಭಿಪ್ರಾಯ. ಭಾರತದ ವಾಯುಪಡೆಗೆ ಒಟ್ಟು 42 ಸ್ಕ್ವಾಡ್ರನ್ಗಳ ಅಗತ್ಯ ಇದೆ. ಆದರೆ ನಮ್ಮ ಬಳಿ ಈಗಿರೋ ಹಳೆ ಮಿಗ್-21 ಸ್ಕ್ವಾಡ್ರನ್ನು ಸೇರಿ ಕೇವಲ 30 ಸ್ಕ್ವಾಡ್ರನ್ಗಳು ಮಾತ್ರ ಇವೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಮಿಗ್ಗಳನ್ನು ಪಕ್ಕಕ್ಕಿಡೋದಕ್ಕೆ ಭಾರತೀಯ ವಾಯುಪಡೆಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಬರೀ ಮಿಗ್-21ಗಳು ಮಾತ್ರ ನಮ್ಮ ವಾಯುಪಡೆಯಲ್ಲಿ ಹಳತಾಗಿಲ್ಲ. ಮಿರಾಜ್ ಯುದ್ಧ ವಿಮಾನಗಳನ್ನು ಕೂಡ ಬದಲಿಸಬೇಕಾಗಿ ಬರ್ತಾ ಇದೆ. ಇದಕ್ಕಾಗಿ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ 2 ಲಾಂಚ್ ಮಾಡಲಾಗಿದೆ. ಇದು ಇನ್ನೂ ಕೂಡ ಬಿಡ್ ಹಂತದಲ್ಲಿದ್ದು ಸ್ವೀಡನ್ನ ಗ್ರಿಪನ್, ಫ್ರಾನ್ಸ್ನ ರಫೇಲ್ ಹಾಗೂ ಅಮೆರಿಕದ F-18 ಯುದ್ಧ ವಿಮಾನಗಳು ಈ
ಪಟ್ಟಿಯಲ್ಲಿವೆ. ಇಲ್ಲಿ 114 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನು ಸೇರಬೇಕಿದ್ದು ಅವುಗಳ ಖರೀದಿಗೆ ಸರ್ಕಾರ ಇನ್ನು ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಇದು ಒಟ್ಟು 20 ಬಿಲಿಯನ್ ಡಾಲರ್ಗಳ ಒಪ್ಪಂದ ಆಗಿದ್ದು ಇದರಿಂದ ಭಾರತಕ್ಕೆ ಹೆಚ್ಚು ಲಾಭ ಆಗಬೇಕು ಅನ್ನೋ ನಿಟ್ಟಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಈ 114 ಯುದ್ಧ ವಿಮಾನಗಳ ಪೈಕಿ 90ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಭಾರತದಲ್ಲೇ ತಯಾರಾಗಬೇಕು ಹಾಗೂ ಯಾವ ವಿಮಾನ ಸಂಸ್ಥೆಗೆ ಈ ಒಪ್ಪಂದ ಸಿಗುತ್ತೋ ಆ ಸಂಸ್ಥೆ ಭಾರತದ ಜೊತೆ ತಂತ್ರಜ್ಞಾನವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇರಬೇಕು ಅನ್ನೋ ಕಂಡೀಷನ್ ಅನ್ನು ಭಾರತದ ಸರ್ಕಾರ ಹಾಕಿದೆ. ಹೀಗಾಗಿ ಈ ಒಪ್ಪಂದ ಇನ್ನೂ ಕೂಡ ಮಾತುಕತೆಯ ಹಂತದಲ್ಲೇ ಇದೆ. ಆದರೆ ಇದು ಫೈನಲ್ ಆಗದೇ ಇದ್ರೆ ಮಿಗ್-21 ಅಂತ ಕಾಫನ್ ಬಾಕ್ಸ್ಗಳನ್ನು ನಾವು ದೂರ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ಒಂದು ಕಡೆ ಚೈನಾ ಮತ್ತೊಂದು ಕಡೆ ಪಾಕಿಸ್ತಾನ ಎರಡೆರಡು ಕಡೆಗಳಲ್ಲಿ ಶತ್ರುಗಳನ್ನು ಹೊಂದಿರುವ ಭಾರತ ತನ್ನ ವಾಯುಪಡೆಯನ್ನು ಸುಸ್ಥಿತಿಯಲ್ಲಿಟ್ಟುಕೋಬೇಕು ಅಂದರೆ ಅದರ ಶಕ್ತಿಯನ್ನು ಹೆಚ್ಚು ಮಾಡಲೇಬೇಕಾಗಿದೆ. ಆದರೆ ಸೇನೆಯ ವಿಷಯಕ್ಕೆ ಬಂದಾಗ ನಮ್ಮ ಯಾವುದೇ ಸರ್ಕಾರಗಳು ಕೂಡ ಎಷ್ಟು ನಿಧಾನವಾಗಿ ಕೆಲಸ ಮಾಡುತ್ತವೆ ಅಂದರೆ ಈಗ ನೋಡಿ, ನಾವು 4.5 ಜನರೇಷನ್ನ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದೀವಿ. ಅದು ಕೂಡ ಎಷ್ಟು ತಡ ಆಗ್ತಾ ಇದೆ ಅಂದರೆ ಈ ಡೀಲ್ ಮುಗಿಯೋ ಹೊತ್ತಿಗೆ ವಿಶ್ವದಲ್ಲಿ 6ನೇ ಜನರೇಷನ್ನ ಯುದ್ಧ ವಿಮಾನಗಳು ಆಗಸದ ತುಂಬ ಹಾರಾಡೋದಕ್ಕೆ ಶುರು ಮಾಡಿರ್ತವೆ. ಸೊ ಅವತ್ತಿಗೆ ನಾವು 4.5 ಜನರೇಷನ್ ಯುದ್ಧ ವಿಮಾನಗಳನ್ನು ಇಟ್ಕೊಂಡ್ರೆ ಆಗಲೂ ಕೂಡ ನಮ್ಮ ವಾಯುಪಡೆ ತುಂಬ ಬಲಿಷ್ಠವಾಗೇನು ಕಾಣಿಸೋದಿಲ್ಲ. ಸೊ ಆದಷ್ಟು ಬೇಗ ಸರ್ಕಾರ ಭಾರತದ ವಾಯುಪಡೆಯನ್ನು ಬಲಿಷ್ಠಗೊಳಿಸುವ ನಿಟ್ಟಲ್ಲಿ ಒಂದಷ್ಟು ಕಾರ್ಯಪ್ರವೃತ್ತ ಆಗಲಿ, ಬೇಗ ಖರೀದಿ ಒಪ್ಪಂದಗಳನ್ನು ತಯಾರಿಕಾ ಒಪ್ಪಂದಗಳನ್ನು ಮುಗಿಸ್ಲಿ, ಭಾರತೀಯ ವಾಯುಪಡೆಯಲ್ಲಿನ ಪೈಲಟ್ಗಳನ್ನು ಜನರನ್ನು ಬಲಿ ತಗೋತಾ ಇರುವ ಈ ಮಿಗ್-21ಗಳಿಗೆ ಗೌರವದ ವಿದಾಯ ಸಿಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಹಾರುವ ಶವಪೆಟ್ಟಿಗೆಗಳು ಅಂತ ಅನ್ನಿಸ್ಕೊಂಡ ನಂತರ ಕೂಡ ಮಿಗ್-21ಗಳನ್ನು ಭಾರತ ಇನ್ನೂ ಯಾಕೆ ತನ್ನ ಬತ್ತಳಿಕೆಯಲ್ಲಿ ಹಾಗೆ ಉಳಿಸ್ಕೊಂಡಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.